ಮೈಸೂರಲ್ಲಿ ಏನ್ ನಡೀತಾ ಇದೆ ಅನ್ನುವಂಥದ್ದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಮೈಸೂರು ಜಿಲ್ಲಾ ಆಡಳಿತ, ಮೈಸೂರು ಜಿಲ್ಲಾ ಉಸ್ತುವಾರಿ ಮಂತ್ರಿ, ಮೈಸೂರು ನಗರ ಪಾಲಿಕೆ, ಮೈಸೂರು ಹುಲಿ ಪ್ರತಾಪ್ ಸಿಂಹ ರವರೇ ಕೈ ಮಾಡಿ ನಮಗೆ ಉತ್ತರವನ್ನು ಕೊಡಬೇಕು. ನಾನು ಇಲ್ಲಿ ಜಿಲ್ಲಾಡಳಿತ ಕೊಟ್ಟಿರುವಂತ ಒಂದಷ್ಟು ಅಂಕಿ ಅಂಶ ತಮ್ಮ ಮುಂದೆ ಇಡ್ಲಿಕ್ಕೆ ಇಚ್ಛೆ ಪಡ್ತೀನಿ. ಡೆತ್ ಸಟ್ ಇದು ಮಾಹಿತಿ, ಯಾರ್ಯಾರು ಡೆತ್ ಆಗಿದ್ದಾರೆ, ಯಾವತ್ತಾವತ್ತು ಡೆತ್ ಆಗಿದ್ದಾರೆ, ಎಷ್ಟು ಡೆತ್ ಆಗಿದೆ ಅನ್ನುವಂಥದ್ದು ಮಾಹಿತಿಯನ್ನ ಇಲ್ಲಿ ಕೊಟ್ಟಿದ್ದಾರೆ. 15ನೇ ತಾರೀಖು ಸತ್ತಿರುವಂತ ಸಂಖ್ಯೆ 0. ಆದರೆ ಇವರು ಕೊಟ್ಟಿರುವಂತದ್ದು 26 ಜನ ಸತ್ತಿದ್ದಾರೆ. ಯಾರು 26 ಜನ? ಮೇ ತಿಂಗಳಲ್ಲಿ ಸತ್ತಿರುವಂತದ್ದು, ಏಪ್ರಿಲ್ ತಿಂಗಳಲ್ಲಿ ಸತ್ತಿರುವಂತದ್ದು, ಜೂನ್ ಅಲ್ಲಿ ಸತ್ತಿರುವಂತ ಸಂಖ್ಯೆನ ಬ್ಯಾಕ್ಲಾಗ್ ಅಂತ ಈ ಕೊಡ್ತಾವ್ರೆ. ಮೈಸೂರಿನ ಸಾವಿನ ಸಂಖ್ಯೆ ಬೆಂಗಳೂರಿಗಿನ ಜಾಸ್ತಿ ಇದೆ ಅಂತ ಬಿಂಬಿಸುವಂತ ಕೆಲಸವನ್ನ ಮಾಡಿ ಮೈಸೂರಿನ ಜನತೆಯನ್ನ ಇನ್ನೂ ನೀವು ಒಳಗಡೆ ಕೂಡಾಕಿ ಸಾಯಿಸ್ತಾ ಇದ್ದೀರಾ. 2 ತಿಂಗಳಾಗಿತ್ತು ಆಗಿದೆ ಲಾಕ್ ಓಪನ್ ಆಗಿ, ಇಡೀ ದೇಶದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ ಓಪನ್ ಆಗಿದೆ ಎಕ್ಸೆಪ್ಟ್. ಯಾಕೆ ನೀವು ಓಪನ್ ಮಾಡಿಲ್ಲ? ಯಾಕೆ ನೀವು ಹಿಂದಿನ ಬ್ಯಾಕ್ಲಾಗ್ ಎಲ್ಲ ಈಗ ಹಂಚ್ತಾ ಇದ್ದೀರಿ? ಮೈಸೂರು ಜನರನ್ನ ಸಾಯಿಸ್ತಾ ಇದ್ದೀರಾ? ನೀವು ದಿನನಿತ್ಯ ದುಡಿದು ತಿನ್ನುವಂತ ವರ್ಗನೇ ಮೈಸೂರಿನ 40% ಇದೆ. ಸುಳ್ಳು ಯಾಕೆ ಹೇಳ್ತಾ ಇದ್ದೀರಾ ಸ್ವಾಮಿ? ಹೊಸ ಜಿಲ್ಲಾಧಿಕಾರಿಗಳೇ, ಡಾಕ್ಟರ್ ಬಗಾದಿ ಅವರೇ, ನೀವು ಸುಳ್ಳು ಹೇಳುವಂತ ಕೆಲಸವನ್ನ ಮಾಡಬೇಡಿ, ನಾಳೆ ಸಿಕ್ಕಾಕೋತೀರಿ. ಯಾಕೆಂದ್ರೆ ನೀವು ಸುಳ್ಳು ಹೇಳಿದೀರಾ ಅನ್ನುವಂಥದ್ದಕ್ಕೆ ನಾನು ಒಂದು ಅಪಾದನೆ ಮಾಡ್ತಾ ಇದ್ದೀನಿ. ಇವತ್ತು ನೇರವಾದಂತ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ ನಿಮಗೆ. 22ನೇ ತಾರೀಕು ನೀವು ಪ್ರೆಸ್ ಅಲ್ಲಿ ಹೇಳ್ತೀರಿ, ಪ್ರೆಸ್ ಅಲ್ಲಿ ಬಂದು ಹೇಳ್ತೀರಿ, ಪ್ರೆಸ್ ಮೀಟ್ ಅಲ್ಲಿ ಹೇಳ್ತೀರಿ, ಮೈಸೂರಲ್ಲಿ ಯಾವುದು ಡೆಲ್ಟಾ ಪ್ಲಸ್ ವರದಿ ಆಗಿಲ್ಲ ಅಂತೀರಿ. ಡೆಲ್ಟಾ ಪ್ಲಸ್ ವರದಿನೇ ಆಗಿಲ್ಲ ಅಂತ ಸುಳ್ಳು ಹೇಳಿದಿರಿ ನೀವು. 23ನೇ ತಾರೀಕು ಡಾಕ್ಟರ್ ಸುಧಾಕರ್ ಅವರು ಬೆಂಗಳೂರಲ್ಲಿ ಮೈಸೂರಲ್ಲಿ 1 ಕೇಸ್ ಡೆಲ್ಟಾ ಪ್ಲಸ್ ವರದಿ ಆಗಿದೆ ಅಂತ ಹೇಳ್ತಾರೆ. ಕರ್ನಾಟಕದಲ್ಲಿ 2 ವರದಿ ಆಗಿದೆ, 1 ಬೆಂಗಳೂರು, ಇನ್ನೊಂದು ಇದರಲ್ಲಿ ಮೈಸೂರು ಅಂತಾರೆ. ಆಮೇಲೆ ತಿರ್ಗಾ ನೀವು ಕ್ಲಾರಿಫಿಕೇಶನ್ ಕೊಡ್ತೀರಿ DHO ಮೂಲಕ 1 ವರದಿ ಆಗಿದೆ ಅಂತ. ಎಲ್ಲಿ ಸ್ವಾಮಿ ಎಲ್ಲ ಟಾಸ್ಕ್ ಫೋರ್ಸ್ ಗಳೆಲ್ಲ, 4 ಜನ 5 ಜನ ಇದ್ರಲ್ಲ ಟಾಸ್ಕ್ ಫೋರ್ಸ್ ಗಳು ಎಲ್ಲಿ ಹೋದ್ರು ಅವರು? ಏನು ಡೆಲ್ಟಾ ಪ್ಲಸ್ ಅಂದ್ರೆ ಏನಾದ್ರು ಗೊತ್ತಿದೆ? ಅಟ್ಲೀಸ್ಟ್ ನಮಗೆ ಮೈಸೂರು ಆ ಲಾಕ್ ಅನ್ನ ಓಪನ್ ಮಾಡುವಂತ ಕೆಲಸವನ್ನ ನೀವು ಶೀಘ್ರವಾಗಿ ನಾಳೆನೆ ಮಾಡಬೇಕು. ಮೈಸೂರು ಜನತೆಯನ್ನ ಸಾಯಿಸುವಂತ ಕೆಲಸವನ್ನ ಮಾಡಬೇಡಿ. ಜನರು ಸಾಯ್ತಾ ಇದ್ದಾರೆ. ಸಾವಿನ ಸಂಖ್ಯೆ 0 ಇದ್ರು ನೀವು ಸುಳ್ಳು ಹೇಳ್ತಾ ಇದ್ದೀರಿ. ನಾವು ಆಗ್ರಹಿಸ್ತಾ ಇದ್ದೀವಿ ಕೂಡಲೇ ಮೈಸೂರನ್ನ ನೀವು ಲಾಕ್ ಓಪನ್ ಮಾಡಬೇಕು. ನಿಮ್ಮ ತಪ್ಪು ವರದಿಯಿಂದ ಮೈಸೂರು ಸ್ಟಿಲ್ ಇಟ್ ಇಸ್ ಸಫರಿಂಗ್ ಅಂಡರ್ ಲಾಕ್. ಮೆನಿ ಪೀಪಲ್ ಆರ್ ಡೈಯಿಂಗ್ ವಿತೌಟ್ ಫುಡ್. ದಿನನಿತ್ಯ ದುಡಿದು ತಿನ್ನುವಂತ ವರ್ಗ 40% ಇದ್ದಾರೆ. ಸೊ ಅದರಿಂದ ದಯಮಾಡಿ ಇಮ್ಮಿಡಿಯೇಟ್ ಆಗಿ ಲಾಕ್ ಓಪನ್ ಮಾಡಿ ಅಂತ ನಾವು ಆಗ್ರಹಿಸ್ತೀವಿ ಕಾಂಗ್ರೆಸ್.